ಭಾಷಣ ಮಾಡುವಂತ ಸಂದರ್ಭದಲ್ಲಿ ನಾನು ಏಕವಚನದಲ್ಲಿ ಯಾಕೆ ಹೇಳ್ತೀನಿ ಅಂತಂದ್ರೆ ಅದು ಕೋರ್ಟ್ ಭಾಷೆ. ಕೋರ್ಟ್ ಅಲ್ಲಿ ಹೇಳುವಂತ ಸಂದರ್ಭದಲ್ಲಿ ಆರೋಪಿಯನ್ನ ಏಕವಚನದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಈ ಚಾರ್ಜ್ ಶೀಟ್ಗೆ ಪೂರಕವಾಗಿ ಇನ್ನಷ್ಟು ದಾಖಲೆಗಳನ್ನ ಪೊಲೀಸರು ಕೊಡಲೇಬೇಕಾದಂತ ಅನಿವಾರ್ಯತೆಯಲ್ಲಿ ಪೊಲೀಸರು ಇರ್ತಾರೆ. ಇದೆಲ್ಲವನ್ನ ಮಾಡಲಿಕ್ಕೆ ಪ್ರಭಾಕರ್ ಭಟ್ಟ ಕನಿಷ್ಠ 2 ದಿವಸ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಗುತ್ತೆ. ಹಲವಾರು ಸಂದರ್ಭಗಳಲ್ಲಿ ಚಾರ್ಜ್ ಶೀಟ್ ರೆಡಿ ಆಗಿದೆ, ಆ ಕಾರಣಕ್ಕಾಗಿ ಜಾಮೀನು ಕೊಡಿ ಅನ್ನುವಂಥ ವಾದವನ್ನ ವಕೀಲರು ಮಾಡ್ತಾರೆ ಮತ್ತು ಕೋರ್ಟ್ ಅದನ್ನು ಪುರಸ್ಕರಿಸ್ತಿದೆ ಕೂಡ ಅನ್ನುವಂತಿರುತ್ತೆ. ಜನವರಿ 10 ಶ್ರೀರಂಗಪಟ್ಟಣ 3ನೇ ಅಪರ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಲಯದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್, ನಾನು ಅದನ್ನು ಆರೋಪಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಿತು. ಜಾಮೀನು ಅರ್ಜಿಯ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಬೆಂಗಳೂರಿನ ಹಿರಿಯ ವಕೀಲರಾಗಿರುವಂಥ ಬಾಲನ್ ಅವರು ಸುಮಾರು 42 ನಿಮಿಷಗಳ ಕಾಲ ವಾದವನ್ನು ಮಂಡಿಸಿದರು. ಬಾಲನ್ ಅವರು ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಯಾಕೆ ಆರೋಪಿ ಕಲ್ಲಡ್ಕ ಪ್ರಭಾಕರ್ ಭಟ್ ಎಂಬಾತನಿಗೆ ಜಾಮೀನನ್ನು ಕೊಡಬಾರ್ದು ಅನ್ನುವಂಥದ್ದನ್ನು ಬಹಳ ಕೋರ್ಟ್ಗೆ ಮನದಟ್ಟಾಗುವಂಥ ರೀತಿಯಲ್ಲಿ ಅದನ್ನು ಮಂಡಿಸಿದರು. ಯಾವೆಲ್ಲ ಶಿಕ್ಷೆಗಳನ್ನು ಹಾಕಿ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ FIR ಮಾಡಲಾಗಿದೆಯೋ ಆ FIRಗಳ ಆಧಾರದಲ್ಲಿ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಲಯಕ್ಕೆ ಈ ಜಾಮೀನನ್ನು ಕೊಡಲಿಕ್ಕೆ ಬರುವುದಿಲ್ಲ, ನ್ಯಾಯಾಲಯದಲ್ಲಿ ಜಾಮೀನನ್ನು ಕೊಡಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದನ್ನು ಅವರು ಬಹಳ ಚಂದ ಮಾಡಿ ಆರ್ಗ್ಯುಮೆಂಟನ್ನು ಮಾಡಿದರು. ಅದರಲ್ಲಿ ಕೆಲವು ಬಹಳ ಮುಖ್ಯವಾದಂಥ ಪಾಯಿಂಟನ್ನು ಹೇಳಿದರು. ಯಾಕೆ ಜಾಮೀನನ್ನು ಕೊಡಬಾರ್ದು ಅಂತಂದರೆ ಆರೋಪಿ ಕಲ್ಲಡ್ಕ ಪ್ರಭಾಕರ್ ಭಟ್ 24 ಡಿಸೆಂಬರ್ 2023 ಶ್ರೀರಂಗಪಟ್ಟಣದಲ್ಲಿ ಹನುಮ ಜಯಂತಿಯ ವೇಳೆಯಲ್ಲಿ ಭಾಷಣವನ್ನು ಮಾಡ್ತಾನೆ. ಭಾಷಣ ಮಾಡುವಂಥ ಸಂದರ್ಭದಲ್ಲಿ ನಾನು ಏಕವಚನದಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಅದು ಕೋರ್ಟ್ ಭಾಷೆ. ಕೋರ್ಟಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಆರೋಪಿಯನ್ನು ಏಕವಚನದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿ ನಾನು ಕೋರ್ಟಲ್ಲಿ ಏನೇನು ಪ್ರೊಸೀಜರ್ ಅಲ್ಲಿ ನಡೀತೋ ಅದನ್ನು ಅದೇ ರೀತಿ ಹೇಳ್ತಾ ಇದ್ದೀನಿ. ಆರೋಪಿ ಕಲ್ಲಡ್ಕ ಪ್ರಭಾಕರ್ ಭಟ್ಟನ್ನು ಅಲ್ಲಿ ಭಾಷಣವನ್ನು ಮಾಡ್ತಾರೆ. ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಏನು ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ ಅನ್ನುವಂಥ ಹೇಳಿಕೆ ಇರ್ಬೋದು, ಆನಂತರ ಈ ದೇಶವನ್ನು ಹಿಂದೂಗಳು ಮಾತ್ರ ರಕ್ಷಣೆ ಮಾಡಬೇಕು, ಈ ದೇಶ ಹಿಂದೂಗಳದ್ದು ಮಾತ್ರ, ಮುಸ್ಲಿಮರಿಗೆ ಬೇರೆ ಬೇರೆ ದೇಶಗಳಿದೆ ಅನ್ನುವಂಥ ರೀತಿಯಲ್ಲಿ ದೇಶದ ಭದ್ರತೆ ಮತ್ತು ದೇಶದ ಗಡಿಯನ್ನು ವಿಭಜಿಸುವಂತಹ ಪ್ರಕ್ರಿಯೆ ಏನಿದೆ ಇದು ದೇಶದ್ರೋಹದ ಕೃತ್ಯ ಆಗುತ್ತೆ. ಜೊತೆಗೆ ಈ ದೇಶದ ಭದ್ರತೆ ಭಾವೈಕ್ಯತೆ ಇವಕ್ಕೆ ಹಾನಿ ಮಾಡುವಂತಹ ಅದಕ್ಕೆ ಅದನ್ನು ಧಿಕ್ಕರಿಸುವಂತಹ ಕೆಲಸವನ್ನು ಈ ಆರೋಪಿ ಮಾಡ್ತಾನೆ ಅನ್ನುವಂಥ ಕಂಪ್ಲೇಂಟನ್ನು ಈಗಾಗಲೇ ದಾಖಲಾಗಿರುವಂಥದ್ದು. ಅದರ ಮೇಲೆ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ದೂರುದಾರರು ಕೆಲವೊಂದು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಆ ದಾಖಲೆಗಳೆಲ್ಲವೂ ಕೂಡ ಡಿಜಿಟಲ್ ಎವಿಡೆನ್ಸ್ಗಳು. ಇದು ಬಾಲನವರ ವಾದ. ಡಿಜಿಟಲ್ ಎವಿಡೆನ್ಸ್ ಆಗಿರೋದ್ರಿಂದ ಈಗಾಗಲೇ ಚಾರ್ಜ್ ಶೀಟನ್ನು ಒಂದು ಚಾರ್ಜ್ ಶೀಟ್ ಸಿದ್ಧ ಆಗಿದೆ ಅನ್ನೋದನ್ನು ನ್ಯಾಯಾಲಯಕ್ಕೆ ಪೊಲೀಸರು ರಿಪೋರ್ಟನ್ನು ಮಾಡಿದ್ದಾರೆ. ಈ ಚಾರ್ಜ್ ಶೀಟ್ಗೆ ಪೂರಕವಾಗಿ ಇನ್ನಷ್ಟು ದಾಖಲೆಗಳನ್ನು ಪೊಲೀಸರು ಕೊಡಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ಪೊಲೀಸರು ಇರ್ತಾರೆ ಮತ್ತು ಅದು ಕಾನೂನಿನ ಒಂದು ಕಾನೂನಿನ ನಿಯಮ, ಅದನ್ನು ಮಾಡಲೇಬೇಕು ಪೊಲೀಸರು. ಈಗ ಡಿಜಿಟಲ್ ಎವಿಡೆನ್ಸ್ ಆಗಿ ವಿಡಿಯೋವನ್ನು ಕಲ್ಲಡ್ಕ ಪ್ರಭಾಕರ್ ಭಟ್ ಭಾಷಣ ಮಾಡಿರುವಂಥ ವಿಡಿಯೋವನ್ನು ಪೊಲೀಸರಿಗೆ ಕೊಟ್ಟಿದ್ದಾರೆ. ಈ ಡಿಜಿಟಲ್ ಎವಿಡೆನ್ಸ್ನಲ್ಲಿರುವಂತಹ ವಿಡಿಯೋ ಕಲ್ಲಡ್ಕ ಪ್ರಭಾಕರ್ ಭಟ್ರದ್ದೇ ಅನ್ನುವಂಥದ್ದನ್ನು, ಆ ಆರೋಪಿಯದ್ದೇ ಅನ್ನುವಂಥದ್ದನ್ನು ಸಾಬೀತು ಮಾಡಬೇಕಾದ್ರೆ ಆರೋಪಿ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನು ಪೊಲೀಸರು ಕಸ್ಟಡಿಗೆ ತೆಗೆದುಕೊಳ್ಬೇಕಾಗತ್ತೆ. ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಆತನ ಧ್ವನಿಯನ್ನು ರೆಕಾರ್ಡಿಂಗ್ ಮಾಡಬೇಕಾಗತ್ತೆ. ಆ ರೆಕಾರ್ಡಿಂಗನ್ನು ಮಾಡಿದ ನಂತರ ಪೊಲೀಸರು ರೆಕಾರ್ಡಿಂಗ್ ಮಾಡಿದಂಥ ಧ್ವನಿ, ನಂತರ ದೂರುದಾರರು ಕೊಟ್ಟಂಥ ವಿಡಿಯೋದಲ್ಲಿರುವಂಥ ಧ್ವನಿ ಏನಿದೆ ಅದು ಎರಡೂ ಒಂದೇ ಅನ್ನುವಂಥ ರಿಪೋರ್ಟನ್ನು FSLನ ಆಂಥ್ರೋಪಾಲಜಿ ಡಿಪಾರ್ಟ್ಮೆಂಟು ಅದನ್ನು ಕೊಡಬೇಕಾಗತ್ತೆ. ಅದರ ಜೊತೆಗೆ ಆ ವಿಡಿಯೋದಲ್ಲಿರುವಂಥ ಮುಖ ಮತ್ತು ಪ್ರಭಾಕರ್ ಭಟ್ರ ಮುಖ ಎರಡೂ ಒಂದೇ ಇದೆ, ಅಲ್ಲಿರುವಂತಹ ಪ್ರಭಾಕರ್ ಭಟ್ರ ವಿಜುವಲು ಮತ್ತು ಪೊಲೀಸರು ದಾಖಲು ಮಾಡುವಂತಹ ಪ್ರಭಾಕರ್ ಭಟ್ರ ವಿಜುವಲು ಎರಡೂ ಒಂದೇ, ಆ ದೇಹದ ಸ್ಟ್ರಕ್ಚರ್ ಏನಿದೆ ಅದು ಪ್ರಭಾಕರ್ ಭಟ್ಟಿಗೆ ಸಂಬಂಧಪಟ್ಟದ್ದು ಅನ್ನುವಂಥದ್ದನ್ನು ಕೂಡ FSLನ ಆಂಥ್ರೋಪಾಲಜಿ ವಿಭಾಗ ದೃಢೀಕರಣ ಪತ್ರವನ್ನು ಕೊಡಬೇಕಾಗುತ್ತೆ. ಇದೆಲ್ಲವನ್ನು ಮಾಡಲಿಕ್ಕೆ ಪ್ರಭಾಕರ್ ಭಟ್ಟ ಕನಿಷ್ಠ 2 ದಿವಸ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಗುತ್ತೆ. ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ಟಿಗೆ ಜಾಮೀನನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪೊಲೀಸ್ ಕಸ್ಟಡಿಗೆ ಬೇಕಾಗಿರೋದ್ರಿಂದ ಆತನಿಗೆ ಜಾಮೀನನ್ನು ಕೊಡಬಾರ್ದು ಅನ್ನುವಂಥದ್ದು, ಆರೋಪಿಗೆ ಜಾಮೀನನ್ನು ಕೊಡಬಾರ್ದು ಅನ್ನುವಂಥದ್ದು ವಕೀಲರ ಒಂದನೇ ವಾದ. ಆದ್ದರಿಂದ ಕೆಲವರಿಗೆ ಒಂದು ಪ್ರಶ್ನೆ ಇರ್ಬೋದು, ಚಾರ್ಜ್ ಶೀಟನ್ನು ರೆಡಿ ಮಾಡಿರೋದ್ರಿಂದ ಆತನಿಗೆ ಜಾಮೀನು ಸಿಗ್ಬೋದು ಆರೋಪಿಗೆ? ಹಲವಾರು ಸಂದರ್ಭಗಳಲ್ಲಿ ಚಾರ್ಜ್ ಶೀಟ್ ರೆಡಿ ಆಗಿದೆ, ಆ ಕಾರಣಕ್ಕಾಗಿ ಜಾಮೀನು ಕೊಡಿ ಅನ್ನುವಂಥ ವಾದವನ್ನು ವಕೀಲರು ಮಾಡ್ತಾರೆ ಮತ್ತು ಕೋರ್ಟ್ ಅದನ್ನು ಪುರಸ್ಕರಿಸ್ತದೆ ಕೂಡ ಅನ್ನುವಂಥದ್ದು ಇರುತ್ತೆ. ಅದು ಎಂತಹ ಪ್ರಕರಣಗಳು ಅಂತಂದರೆ ಸಿವಿಲ್ ಸ್ವರೂಪದ ಪ್ರಕರಣಗಳು, ಸಿವಿಲ್ ಸ್ವರೂಪದ ಕ್ರಿಮಿನಲ್ ಪ್ರಕರಣಗಳಿರ್ತದೆ. ಅದಕ್ಕೆ
ಚಾರ್ಜ್ ಶೀಟ್ಗೆ ಬೇಕಾದಂತಹ ಮೆಟೀರಿಯಲ್ ಗಳನ್ನ ಪೊಲೀಸರು ಸಂಪೂರ್ಣ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ ನಂತರ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ತಾರೆ, ಆ ಸಂದರ್ಭದಲ್ಲಿ ಜಾಮೀನು ಕೊಡೋದಕ್ಕೆ ಯಾವುದೇ ಅಡ್ಡಿ ಇರುವುದಿಲ್ಲ. ಆದ್ರೆ ಇಲ್ಲಿ ಪಂಚರ ಮಹಾಜನ್ ನಡೆದಿಲ್ಲ, ಇಲ್ಲಿ ಆತನಿಂದ ಆತನ ಉದ್ದೇಶದ ಬಗ್ಗೆ ಇಲ್ಲಿ ಹೇಳಿಕೆಗಳು ಗೊತ್ತಾಗಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಮತ್ತು ಭಾರತೀಯ ನ್ಯಾಯ ಸಂಹಿತೆ ಮತ್ತು ಐಪಿಸಿ ಈ ಮೂರುಗಳನ್ನು ಉಲ್ಲೇಖ ಮಾಡಿ ಬಾಲಣ್ಣ ಅವರು ವಾದವನ್ನು ಮಂಡಿಸಿದ್ರು. ಅದೇನು ಅಂತಂದ್ರೆ, ಆರೋಪಿಯ ಸ್ವಾಹಿಚ್ಛ ಹೇಳಿಕೆಯನ್ನು ತಗೋಬೇಕು, ಆನಂತರ ಆರೋಪಿಯ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಪಡ್ಕೋಬೇಕು. ಈ ಎರಡೂ ಹೇಳಿಕೆಗಳನ್ನು ಪೊಲೀಸರು ಈವರೆಗೆ ಪಡ್ಕೊಂಡಿಲ್ಲ. ಅಂದ್ರೆ ಆರೋಪಿ ಕಲ್ಲಡಕ ಪ್ರಭಾಕರ ಭಟ್ಟರನ್ನ ಬಂಧನ ಮಾಡಿ ಆತನಿಂದ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಪಡೆದು ಆನಂತರ ಆತನಿಂದ ಸ್ವಾಹಿಚ್ಛ ಹೇಳಿಕೆಯನ್ನು ಪಡೆದು ಆಧಾರದ ಮೇಲೆ ಆತ ಭಾಷಣ ಮಾಡಿದಂತಹ ಸ್ಥಳಕ್ಕೆ ಆತನನ್ನ ಕರ್ಕೊಂಡೋಗಿ ಐದು ಜನ ಪಂಚರ ಸಮಕ್ಷಮದಲ್ಲಿ ಅಲ್ಲಿ ಎಲ್ಲಿ ಭಾಷಣವನ್ನ ಮಾಡಿದ, ಅದನ್ನು ಎಷ್ಟು ಜನ ಕೇಳಿದ್ರು, ಆತನ ಕರ್ಕೊಂಡ್ಬಂದವರು ಯಾರು, ಅಲ್ಲಿ ಆ ಸ್ಥಳಕ್ಕೆ ಹೇಗೆ ಬಂದ, ಇವೆಲ್ಲವನ್ನ ಕೂಡ ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ದಾಖಲನ್ನು ಮಾಡಬೇಕಾಗುತ್ತೆ. ಇವ್ಯಾವುದು ಕೂಡ ಈವರೆಗಿನ ಚಾರ್ಜ್ ಶೀಟ್ ಅಲ್ಲಿ ಇಲ್ಲ, ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರಿಂದ ಆತನನ್ನ ಪೊಲೀಸ್ ಕಚೇರಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡಬೇಕಂತ ಅನಿವಾರ್ಯತೆ ಪೊಲೀಸರಿಗೆ ಇದೆ. ಆ ಕಾರಣಕ್ಕಾಗಿ ಈ ಜಾಮೀನನ್ನ ಕೊಡಬಾರದು ಅನ್ನುವಂಥ ವಾದವನ್ನ ಬಾಲಣ್ಣವರು ಮಂಡಿಸಿದ್ರು. ಬಾಲಣ್ಣವರ ವಾದ ನ್ಯಾಯಾಲಯಕ್ಕೆ ಮನವರಿಕೆ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ಜನವರಿ 17ಕ್ಕೆ ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಈ ದೇಶದ ಭಾವೈಕ್ಯತೆ, ಈ ದೇಶದ ಭದ್ರತೆ, ಈ ಜನರ ಮೂಲಭೂತ ಹಕ್ಕುಗಳು ಮತ್ತು ಜನರ ಮೂಲಭೂತ ಕರ್ತವ್ಯಗಳು, ಇದರ ಹಿನ್ನೆಲೆಯಲ್ಲಿ ಮತ್ತು ಹಲವಾರು ಸುಪ್ರೀಂ ಕೋರ್ಟ್ನ ಆದೇಶಗಳು ತೀರ್ಪುಗಳ ಹಿನ್ನೆಲೆಯಲ್ಲಿ ಈ ಆದೇಶವನ್ನು ಕೊಡುತ್ತೆ ಸರ್ಕಾರ ಈ ನ್ಯಾಯಾಲಯ ಈ ಜಾಮೀನು ಅರ್ಜಿಯನ್ನ ವಿಚಾರಣೆಯನ್ನ ಮಾಡಿ ಅದಕ್ಕೆ ಅದಕ್ಕೆ ಒಂದು ತೀರ್ಪನ್ನ ಕೊಡುತ್ತೆ ಅಥವಾ ಆದೇಶವನ್ನು ಕೊಡುತ್ತೆ ಅಂತ ನಾವು ನಂಬಿದ್ದೀವಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.